ಕಲಿವಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮುಂದಿದ್ದೀವಿ, ಯಾರಿಗೂ ಕೂಡ ಎರಡಲ್ಲ ಅನ್ನುವಷ್ಟು ಹೆಮ್ಮೆಯಿಂದ ತರೆಯೆತ್ತಿ ನಾವು ಮಾತನಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಆಗಿದ್ದು ಶೈಕ್ಷಣಿಕವಾದ ಮತ್ತು ಔದ್ಯೋಗಿಕವಾದ ಮೀಸಲಾತಿಯನ್ನು ವಿಧಿಸಿದ ದೇವರಾಜನ ಸ್ವಾಮಿ. ವಿದ್ಯಾಭ್ಯಾಸ ಬಹಳ ಮುಖ್ಯವಾದದ್ದು, ಬಹಳ ಮುಖ್ಯವಾದದ್ದು. ನೆನಪಿಟ್ಟರೆ ತೋಳುಬಲದ ಕಾಲ ಇತ್ತು, ಪಾಳ್ಯಗಾರರು ಆಳ್ವಿಕೆ ಮಾಡಿದರು, ಬಂದು ವ್ಯಾಪಾರಿಗಳೇ ರಾಜ್ಯವನ್ನು ಆಳಿದರು, ರಾಜ್ಯಗಳನ್ನು ಕಟ್ಟಿದರು. ಈಗ ಜ್ಞಾನಬಲದ ಕಾಲ, ವಿದ್ಯಾಬಲದ ಕಾಲ. ಇವತ್ತು ಅಮೆರಿಕ ಪ್ರಪಂಚವನ್ನು ತನ್ನ ಆರ್ಥಿಕ ಹಿಡಿತದಲ್ಲಿ ಇಟ್ಟುಕೊಂಡಿದೆ ಎಂದರೆ ಮುಖ್ಯವಾದ ಕಾರಣ ಅಮೆರಿಕಾದಲ್ಲಿರುವ ಮಿಲಿಟರಿ ಶಕ್ತಿ ಮಾತ್ರ. ಅಸಂಖ್ಯಾತ ಸಂಖ್ಯೆಯಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸನ್ನು ತನ್ನೊಳಗೆ ನೋಂದಾಯಿಸಿಕೊಂಡಿದೆ. ಇಡೀ ಪ್ರಪಂಚದ ಮೇಧಾವಿಗಳನ್ನು, ವಿಜ್ಞಾನಿಗಳನ್ನು, ಸಂಶೋಧಕರನ್ನು ಕೊಂಡುಕೊಂಡು ತನ್ನ ನಾಗರಿಕರನ್ನಾಗಿ ಮಾಡಿ ಪೇಟೆಂಟ್ಗಳನ್ನು ಮಾಡಿಸಿಟ್ಕೊಂಡಿದೆ. ಆರ್ಥಿಕ ಉತ್ಪಾದನೆಯನ್ನು ಮಾಡುವುದಕ್ಕೆ ಆಗದಿರುವಂತಹ ಸ್ಥಿತಿಯನ್ನು ನಿರ್ಮಿಸಿದೆ. ಆ ಜ್ಞಾನದ ಸಾಮ್ರಾಜ್ಯಶಾಹಿತನದಿಂದ ಇವತ್ತು ಅಮೆರಿಕ ಬಂದಿತ್ತು. ಯಾರು ಬೆಂಗಳೂರಿನ ಎಲ್ಲ ಐಟಿ ಬಿಟಿ ಇಂಡಸ್ಟ್ರಿಗಳಲ್ಲಿ ನಮ್ಮವರು ಡ್ರೈವರ್ಗಳಾಗಿದ್ದಾರೆ, ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಾರೆ, ಲಾಂಗ್ ನೋಡ್ಕೊಳ್ತಾ ಇದ್ರು, ಹೆಚ್ಚು ಅಂದರೆ ಕ್ಯಾಟರಿಂಗ್ ಮಾಡ್ತಾ ಇದ್ರು ಕ್ಷೇತ್ರಕ್ಕೆ. ಈ ದೇಶದ ಅಸಂಖ್ಯಾತ ದುಡಿಯುವ ಜನ ಕೊಟ್ಟಿರುವಂತಹ ಕಾಣಿಕೆಯನ್ನು ನೆನಪಿಟ್ಟುಕೊಳ್ಳಿ. ಜ್ಞಾನ ಆಕಾಶದಿಂದ ಉದುರಲಿಲ್ಲ, ದುಡಿಮೆಯಿಂದ ಹೋದ. ಪಾಬ್ಲೋ ನೆರುದಾ ಅನ್ನೋ ಕವಿ ಹೇಳ್ತಾನೆ, ನನ್ನ ದೇಶದ ಬಡಗಿ ಕೆಲಸ ಮಾಡುವವರು ಕಮ್ಮಾರರು, ನೇಕಾರರು ಸೃಷ್ಟಿಸಿದ ಜ್ಞಾನಬಂಡ, ಅವರು ಸೃಷ್ಟಿಸಿದ್ದರಿಂದ ಜೀವನ ಉದ್ದಾರ ಆಯಿತು, ಮುಂದಕ್ಕೆ ಹೋದ್ವಿ. ಆದರೆ ಅದರ ಅತಿಕ್ರಮಣವನ್ನು ಮಾಡಿ ನಮ್ಮನ್ನು 1,500 ವರ್ಷಗಳ ಕಾಲ ವಿದ್ಯೆಯಿಂದ ದೂರ ಇಟ್ಟರು. ಅಷ್ಟು ದೂರ ಇಟ್ಟಾಗಲೂ ಕೂಡ ಅಭಿಜಾತ ಸಂಸ್ಕೃತ ಸಾಹಿತ್ಯವನ್ನು ಮೊದಲಿಗೆ ಬರೆದು ಅಚಂದ್ರಾರ್ಥ ಕೀರ್ತಿಯನ್ನು ಸಂಪಾದಿಸಿದ್ದು, ಇಡೀ ಜ್ಞಾನ ಕ್ಷೇತ್ರವನ್ನು, ಸಂಸ್ಕೃತಿ ಕ್ಷೇತ್ರವನ್ನು ಹಿಡಿತದಲ್ಲಿ ಇಟ್ಟುಕೊಂಡ ಯಾವುದೋ ಜಾತಿಯವರಲ್ಲ ಕಾಳಿದಾಸ. ಅವರು ಕೂಡ ದುಡಿಯುವ ಜನತೆಯ ಸೂದರ ಮಕ್ಕಳೇ. ಒಬ್ಬನು ಬೇಡರವನು, ಒಬ್ಬನು ಬೆಸ್ತರವನು. ನಿಮ್ಮ ಇಡೀ ಮಹಾಭಾರತ ರಾಮಾಯಣದಂತಹ ಕಾವ್ಯಗಳನ್ನು ಬರೆದವರು ಶೂದ್ರರು. ಅಭಿಜಾತ ಸಂಸ್ಕೃತ ಸಾಹಿತ್ಯ ಕೃತಿಗಳನ್ನು ಕೊಟ್ಟು ಭಾರತೀಯ ಸಾಹಿತ್ಯದ ಹೆಮ್ಮೆಯನ್ನು ಎತ್ತಿ ಹಿಡಿದವನು ಒಬ್ಬ ಕುರುಬ. ಆಳಿದ ರಾಜ ಮಹಾರಾಜರ ಹೆಸರುಗಳು ಮರ್ತೋಯ್ತು. ಯಾರು ಜ್ಞಾನವನ್ನು ಸೃಷ್ಟಿಸಿದ್ರು ಅವರ ಹೆಸರು ಉಳಿಯಿತು. ಕನಕದಾಸ, ಪಂಪ, ಶ್ರೀವಿಜಯ, ನೃಪತುಂಗನನ್ನು ನಾವು ನೆನೆಸ್ತಾ ಇರೋದಕ್ಕೆ ಕಾರಣ ಶ್ರೀವಿಜಯ ಅದನ್ನು ಬರದ ಕವಿರಾಜ ಮಾರ್ಗ ಅಂತ. ಇದಕ್ಕೆ ಶ್ರೀವಿಜಯ ಬರೆದಿದ್ದರೆ ಆ ಕಾಲಘಟ್ಟದಲ್ಲಿ ನೃಪತುಂಗನ ಹೆಸರು ಮತ್ತು ಶಿಕ್ಷಕರು ನಾನೇ ಸಂಬಳ ಕೊಟ್ಟು ಗೌರವ ಶಿಕ್ಷಕರು ಕೂಡ ನೇಮಕ ಮಾಡಿ ಪ್ರತಿ ತಿಂಗಳು ಅವ್ರಿಗೂ ಕೂಡ 600 ರೂಪಾಯಿ ಸಂಬಳ ಕೊಟ್ಟೆ. ನಮ್ಮ ಊರಿನ ಇರ್ತಕ್ಕಂತ ಟೂರ್ ಹೋಗ್ಬೇಕು, 5 ರೂಪಾಯಿ ಕೊಡಪ್ಪ ಅಂದ್ರೆ ಆಗಲ್ಲ ಅಂತ, 5 ರೂಪಾಯಿ ಇಲ್ಲ ಅಂತ ಹೇಳಿಸಲ್ಲ. ಎಲ್ಲಾ ಮಕ್ಕಳು ನಮ್ಮ ಬಂಡೂರು ಮತ್ತೆ ಅವ್ರನ್ನ ಕೂಡ ಶೈಕ್ಷಣಿಕ ಪ್ರವಾಸ ಮಾಡಿದ್ರು. ಒಬ್ಬ IAS ಆಫೀಸರ್ಗೆ ಮೊದಲನೇ ರ್ಯಾಂಕ್ ಅನ್ನು ಪಡೆದಿದ್ದರು. ಇಲ್ಲಿ ಯಾರೇ ಇದ್ರು ಆದರೆ ನಂದಿನಿ ಅಂತ ಇಲ್ಲೂ ಕೂಡ ಇದೆ. ನೀವು ಕೂಡ ಮಳವಳ್ಳಿ ತಾಲೂಕಿನಲ್ಲಿ ಒಬ್ಬ IAS IPS ಆಫೀಸರ್ ಆಗ್ತಕ್ಕಂತ ನಮ್ಮ ಒಂದು ಕನಸು ಏನಿದೆ ಆ ಕನಸನ್ನ ನನಸು ಮಾಡಿ. ನೀವೆಲ್ಲ ಚೆನ್ನಾಗಿ ಓದಿ, ನಿಮ್ಮ ಶೈಕ್ಷಣಿಕ ಮಟ್ಟಕ್ಕೆ ನಾವೇನೇನು ಸಹಾಯ ಸಹಕಾರ ಇರಬೇಕು ಸದಾ ನಮ್ಮ ಲೋಯ ವೇದಿಕೆ ನಿಮ್ಮ ಸಂಪರ್ಕದಲ್ಲಿರುತ್ತೆ. ಮತ್ತೆ ಈಗ ಮಳವಳ್ಳಿ ತಾಲೂಕಿನ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕೂಡ ಮಾಡಬೇಕು ಅಂತ ನಾನು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ. ಯಾಕೆಂದ್ರೆ ಇಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು, ನಂಜುಂಡಪ್ಪನ ವರದಿಯ ಪ್ರಕಾರ ಮಳವಳ್ಳಿ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕಿನ ಪಟ್ಟಿಗೆ ಸೇರಿದೆ. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆದರೆ ನರಸೀಪುರ, ಕೊಳ್ಳೇಗಾಲ ಮತ್ತೆ ಈ ಕಡೆ ಕನಕಪುರದಿಂದ ಮದ್ದೂರಿನವರೆಲ್ಲ ಇಲ್ಲಿ ಬಂದು ಶಿಕ್ಷಣವನ್ನು ಪಡೀಬಹುದು. ಅದು ಕೂಡ ಸರ್ಕಾರಕ್ಕೆ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ, ಮಳವಳ್ಳಿ ತಾಲೂಕಿಗೆ ಒಂದು ಒಳ್ಳೆ ಇಂಜಿನಿಯರಿಂಗ್ ಸುಸಜ್ಜಿತವಾದ ಇಂಜಿನಿಯರಿಂಗ್ ಕಾಲೇಜ್ ಕೊಡಿ ಅಥವಾ ಡಿಪ್ಲೊಮಾ ಕಾಲೇಜ್ ಆದರೂ ಕೊಡಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿ. ಮತ್ತೆ ನಮ್ಮ ಗುರಿ ನಾವೇನು ಗಳಿಸ್ತೀವಿ ಚುನಾವಣೆ ಸಂದರ್ಭದಲ್ಲಿ ಮೇಡಮ್ ಅವರೇ ಒಂದೊಂದು ಪರ್ಚೇಸ್ ಮಾಡ್ತೇನೆ ಅನ್ನುವ ರಾಜ್ಯದಲ್ಲಿ ಬಳ್ಳಾರಿ ಗಡಿ ಗಣಿಗಳು 60 ಕೋಟಿ ವಜ್ರದ ಕಿರೀಟವನ್ನ ತಿರುಪತಿ ಉಂಡಿ ತಿರುಪತಿ ವೆಂಕಟೇಶ್ವರ ಆಗ್ತದೆ. ಅದೇ ಆ ಬಳ್ಳಾರಿ ರೆಡ್ಡಿಗಳಿಗೆ ಹೇಳ್ತೀನಿ, ರೆಡ್ಡಿಗಳೇ ನಾವು ಮಾಡಿದ್ದೀವಿ, ನೀವು ದುಡ್ಡಿರ್ತಕ್ಕಂಥ ಅಕ್ರಮ ಗಣಿಗಾರಿಕೆ ಅಕ್ರಮ ದಂಧೆಗಳಲ್ಲಿ ನೀವು ಸಂಪಾದನೆ ಮಾಡಿದ್ರಿ, ಆ ದುಡ್ಡನ್ನ ಈ ತರ ಬಡವರ ಮಕ್ಕಳುಗಳಿಗೆ
ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ರೆ ನಿಮ್ಮನ್ನು ಈ ಬಡವರ ಮಕ್ಕಳು ಇಡೀ ಬಳ್ಳಾರಿ ಜಿಲ್ಲೆ ನೆನೆಸ್ಕೊಂಡು ಆ ಕೆಲಸವನ್ನ ಮಾಡಿದ್ವಿ. ಸುರಿಬೇಕು, ಬೂತ್ಗಳನ್ನ ಪರ್ಚೇಸ್ ಮಾಡಿದೆ, ಎಟಿಎಂಗಳು ಬೂತ್ಗಳೇ ಪರ್ಚೇಸ್ ಮಾಡ ಒಂದು ಬೂತ್. ಇವತ್ತು ನಾವು ರಾಜ್ಯಾದ್ಯಂತ ರಾಷ್ಟ್ರದಲ್ಲಿ ನೋಡ್ತೀವಿ, ಬರೀ ಬಿಹಾರ ಉತ್ತರ ಪ್ರದೇಶದಲ್ಲಿ ಅಲ್ಲ, ಕರ್ನಾಟಕದಲ್ಲಿ ಕೂಡ ಆತಂದ ಭಯಾನಕ ವಾತಾವರಣವನ್ನ ಒಂದು ಮತಕ್ಕೆ 5,000 ಕೊಟ್ಟು ಪರ್ಚೇಸ್ ಮಾಡ್ತೇನೆ, ನನ್ನನ್ನ ನಾನು ಜನರನ್ನ ಖರೀದಿ ಮಾಡ್ತಕ್ಕಂಥ ರಾಜಕಾರಣ ಮಾಡ್ತೇನೆ ಅಂತ ಹೇಳ್ತಕ್ಕಂತ ಕ್ರಿಮಿನಲ್ ರಾಜಕಾರಣಿಗಳು ಕೂಡ ರಾಜ್ಯದಲ್ಲಿ ಹೆಚ್ಚು ಜನ ಬಂದಿದ್ದಾರೆ. ಅಂಥವ್ರ ಬಗ್ಗೆ ವೈಚಾರಿಕ, ಅಂಥವ್ರ ಬಗ್ಗೆ ಎಚ್ಚರಿಕೆಯ ನೀವು ಯೋಜನೆ, ವಿಶೇಷವಾಗಿ ಯುವಕರು ವಿದ್ಯಾರ್ಥಿಗಳು ಇವತ್ತು ಅಸ್ಸಾಂನಲ್ಲಿ ತೊಡಸ್ಕೊಳಿಕಾಯಿತು. ಆ ರಿಯಲ್ ಎಸ್ಟೇಟ್ ಬಂದಂತ ಲಾಭದ ಹಣವನ್ನ ನಾವು ಗಳಿಕೆಯ ಹಣದಲ್ಲಿ ಶೇಕಡ ಇದ್ದಾರೆ. ಯಾರೋ ದಬ್ಬಾಳಿಕೆ ರಾಜಕಾರಣ ಮಾಡ್ತಾರೆ, ಶ್ರೀಮಂತಿಗೆ ಪ್ರದರ್ಶನ ಮಾಡಿ, ಅವರು ಬಡವರು, ನೀವೆಲ್ಲ ಬಡವರು, ನೀವು ಶ್ರೀಮಂತ, ನಿಮ್ಮ ಸೇವೆಗೆ ನಾವು ನೋಡ್ಕೋಬೇಕು. ಯಾಕಂದ್ರೆ ನಮ್ಮ ಮಕ್ಕಳು ಮುಖದಲ್ಲಿ ಸಂತೋಷವನ್ನು ನೋಡಿದಾಗ ನನ್ ಸುಮಾರು ಜನ ಬರ್ತಾರೆ ಅಡ್ಮಿಷನ್ಸ್. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು 30 ಲಕ್ಷ ಯಾವ ಇನ್ಕಮ್ ಟ್ಯಾಕ್ಸ್ ಐಟಿ ಇಡಿ ಅವ್ರು ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಪ್ರಧಾನಮಂತ್ರಿ ಯಾರು ರಾಷ್ಟ್ರಪತಿ ಆಗಿಲ್ಲ, ಆದ್ರೆ ದೇವರಾಜ ಅಂಬೇಡ್ಕರ್ ಅವ್ರನ್ನ ಇವತ್ತು ಚರಿಸ್ತಾ ಇಲ್ಲ. ನಜೀರ್ ಸಾಹೇಬ್ ಅವರು ಕೇವಲ ಒಂದು ನೀರನ್ನ ನೀರು ಸಹಿಸಿದ ಯಾರು ಸ್ಕೂಲ್ಗಳ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಹಾಸ್ಟೆಲ್ ಸಿಗಲ್ವ ಅಂತ ಮಕ್ಕಳಿಗೆ 15,000 ರೂಪಾಯಿನ ಅವರ ಅಕೌಂಟ್ಗೆ ಹಾಕ್ತಕ್ಕಂಥ ಒಂದು ನೂತನವಾದ ಒಂದು ಯೋಜನೆಯನ್ನು ಕೂಡ ಜಾರಿಗೆ ಉಳಿಯೋನೇ ಒಡೆಯ ಅಂತ ನಮ್ಮ ದೇವರಾಜ ಸ್ವಾಮಿಗಳು, ನಮ್ಮ ಸಿದ್ದರಾಮಯ್ಯಗಳು ವಾಸಿಸುವನೇ ಒಡೆಯ, ವಾಸಿಸುವನೇ ಒಡೆಯ ಅಂತ ಹೇಳಿ ಒಂದು ಇದು ಅವರು ರೆಕಗ್ನೈಸ್ ಮಾಡ್ತಕ್ಕಂಥ ಅಂಬೇಡ್ಕರ್ ಅವರು, ದೇವರಾಜ ಅವರು, ಲೋಯರ್ ಅವರು, ವಿ ಪಿ ಸಿಂಗ್ ಅವರು ನಮ್ಗೆ ಆದರ್ಶ. ನೈತಿಕ ಶಿಕ್ಷಣ ಹೇಳಿದ್ರು ನಮ್ಮ ದೌರ್ಜನ್ಯಗಳನ್ನು ಜಯಿಸ್ತಾರೆ, ವಿಚಾರಗಳನ್ನ ಬೆಳೆಸ್ಕೊಳ್ಬೇಕು. ವಿದ್ಯಾವಂತ ಬರೀ ಮಾರ್ಕ್ಸ್ ತಗೊಳ್ಳೋದು, ಕೆಲಸಕ್ಕಾಗಿ ಉದ್ಯೋಗವನ್ನ ಉದ್ಯೋಗಕ್ಕಾಗಿ ಅಲೆದಾಡೋದಲ್ಲ, ನೀವು ವೈಚಾರಿಕತೆಯನ್ನು ಬೆಳೆಸ್ಕೊಳ್ಬೇಕು, ಈ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಬೇಕು, ಮತ್ತೆ ನಿಮ್ಮಲ್ಲಿ ಜ್ಞಾನ ಪುಸ್ತಕ ಜ್ಞಾನ ಜೊತೆಗೆ ವೈಚಾರಿಕ ಜ್ಞಾನ, ನಮ್ಮ ಹೋರಾಟ ಜ್ಞಾನ, ನಮ್ಮ ದೇವಿಯವರ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಸಂಪತ್ತು ವಿಕೇಂದ್ರೀಕರಣ ಆಗಬೇಕು, ಆಸ್ತಿ ವಿಕೇಂದ್ರೀಕರಣ, ಅದೇ ಲೋಯರ್ ಕಂಡಂತ ಕನಸು. ಎಲ್ಲಾ ವರ್ಗದ ಮುಖಂಡರು ಸಹ ಆಗಮಿಸಿದ್ದಾರೆ, ಅವರು ಸಹ ಸಹೋದರರು ಎಲ್ಲರೂ ಸಹ ಆಗಮಿಸಿದ್ದಾರೆ, ಅವರು ಸಹ ಋತುಪುರದಿಂದ ಆಗಮಿಸಿದ್ದಾರೆ, ಅವರು ಸಹ ನಮ್ಮ ವೇದಿಕೆಯ ಪರವಾಗಿ ಅಧ್ಯಕ್ಷರ ಪರವಾಗಿ ಈ ವೇದಿಕೆ ಬೇರೆ ಬೇರೆ ಸಮುದಾಯಗಳು ಮತ್ತು ಹಿನ್ನೆಲೆಗಳಿಗೆ ಸೇರಿರುವಂತಹ ಒಟ್ಟು 150 ಜನ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಲಾ 5,000 ರೂಪಾಯಿ ಹಣವನ್ನು ಶಿವಣ್ಣ ಅವರು ತನ್ನ ಸ್ವಂತ ಖರ್ಚಿನಿಂದ ಕೊಡ್ತಾ ಇದ್ದರು. ಇದು ಬಹಳ ಬಹಳ ಅರ್ಥಪೂರ್ಣವಾಗಿರುವಂತಹ ಕೆಲಸ, ಪವಿತ್ರವಾದಂತಹ ಪೂಜಾ ದಿನದಷ್ಟು ಪವಿತ್ರವಾದ ಕೆಲಸ. ಅದೇ ಕುಯ್ದು ಅಡುಗೆ ಮಾಡಿಸದೆ ಎಂದು ಹೇಳಲ್ಲ, ನಾನು ಬಹಳ ಸಲ ಬಂದಿದ್ದೀನಿ, ಆದರೆ ಇದು ಈ ರೀತಿಯಾಗಿ ನೀವು ಹಣವನ್ನು ಬಳಸುವುದು ಮತ್ತು ಆ ರೀತಿಯಾಗಿ ಅದನ್ನು ಅರ್ಥಪೂರ್ಣವಾಗಿ ವೆಚ್ಚ ಮಾಡೋದು ಬಹಳ ಮುಖ್ಯ. ತಿದ್ದು ಕುಡಿದು ಮಾಡಬಾರದು ಅಂತಲ್ಲ, ಆದರೂ ಕೂಡ ಕೃತಜ್ಞತೆಯಿಂದ ಸ್ಮರಿಸಿ ಕೈ ಮುಗಿಯಬೇಕಾದ ಒಬ್ಬ ವ್ಯಕ್ತಿ ದಿವಂಗತ ದೇವರಾಜ ಅರಸು ಅವರ 35ನೇ ಪುಣ್ಯಸ್ಮರಣೆಯ ದಿನ. ಸಾವಿರಾರು ಜನ ಹಿಂದುಳಿದ ವರ್ಗಗಳ, ಅಲ್ಪಸಂಖ್ಯಾತ ವರ್ಗಗಳ ಮತ್ತು ಮಹಿಳೆಯರ ವಿದ್ಯಾವಂತರು ತಯಾರಾಗಿದ್ದರೆ ಅದಕ್ಕೆ ಕಾರಣವಾಗಿರುವಂತಹ ವ್ಯಕ್ತಿ ದೇವರಾಜ ಅರಸು, ಅದೊಂದು ಯುಗ ನಿರ್ಮಾಪಕವಾಗಿರುವಂತಹ ಕೊಟ್ಟು, ಸ್ಕಾಲರ್ಶಿಪ್ ಅನ್ನು ಕೊಟ್ಟು, ಶೈಕ್ಷಣಿಕ ಮೀಸಲಾತಿಯನ್ನು ಕೊಟ್ಟು, ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟ ಮೇಲೇ ಕರ್ನಾಟಕದಲ್ಲಿ ದಲಿತ ಬಂಡಾಯ ಸಾಹಿತ್ಯ ಆರಂಭವಾಗಿದ್ದು ನೆನಪಿಟ್ಟುಕೊಳ್ಳಿ. ಅವರು ಒದಗಿಸಿದ ಮೀಸಲಾತಿ ಅತಿ ಹಿಂದುಳಿದ ಮತ್ತು ಹಿಂದುಳಿದ ಜಾತಿಗಳಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಕೊಟ್ಟಂತಹ ವಿದ್ಯಾಭ್ಯಾಸದ ಪ್ರೋತ್ಸಾಹದಿಂದ 1970ರ ದಶಕದಲ್ಲಿ ಮೊದಲ ಬಾರಿಗೆ ನಮ್ಮಂತಹ ಸಮುದಾಯಗಳ ಜನ ಯೂನಿವರ್ಸಿಟಿಗಳಿಗೆ ಹೋದರು. ರಾಜ್ಯ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಂಸ್ಥೆ ಆದರ್ಶ ಪ್ರೌಢಶಾಲೆ 611
ಸ್ವಲ್ಪ ಹಿಂದೆ ಬರಬೇಕು, ಹಿಂದೆ ಬನ್ನಿ, ಹಿಂದೆ ಮುಕ್ತ ಕಳೆ ಜೀವಂತ.